ಹಾಯ್ ಎಲ್ಲರಿಗೂ. ಊರಿಂದ ನಮ್ಮ ಕಸಿನ್ಸ ಮತ್ತು ಅಜ್ಜಿಯದು ಬಂದಿದ್ರು. ಸೊ ಅವ್ರಿಗೆ ಕರ್ಕೊಂಡು ನಾವು ಲಾಲ್ಬಾಗ್ ಕಡೆ ಹೋಗಿದ್ವಿ. ನಿಮಗೆಲ್ಲ ಗೊತ್ತಿರುವಂಗೆ ಲಾಲ್ಬಾಗ್ ಬೆಂಗಳೂರಿಂದ ಬೊಟ್ಯಾನಿಕಲ್ ಗಾರ್ಡನ್. ಈ ಗಾರ್ಡನ್ ಒಳಗೆ ಭಾಳ ಥರದ ಸಸ್ಯಗಳು, ಗಿಡಗಳು ಮತ್ತು ಮರಗಳು ಅದಾವ. ಲಾಲ್ಬಾಗಿಗೆ 200 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಐತಿ. ಆಮೇಲೆ ಎಂಟ್ರೆನ್ಸ್ ಫೀಸ್ ಒಬ್ಬರಿಗೆ 30 ರುಪೀಸ್. ನೋಡಾತಿರಲ್ಲ ಈ ಮರದ ಹೆಸರು ಬಿಳಿ ಬೂರುಗದ ಮರ. ಇದು 200 ವರ್ಷದ ಹಳೆ ಮರ. ಇದು ಆ ಮರದ ಬಾಜುಕನ ಟೋಪಿಯರಿ ಗಾರ್ಡನ್ ಐತಿ. ಟೋಪೇರಿಯಾ ಗಾರ್ಡನ್ ಮುಂದೆ ಟ್ರೀ ಫಾಸಿಲ್ ಬ್ಯಾಂಡ್ ಸ್ಟ್ಯಾಂಡ್ ಗ್ಲಾಸ್ ಹೌಸ್ ಐತಿ. ಅವನ್ನೆಲ್ಲ ಮುಂದೆ ನೋಡೋಣ ಬರ್ರಿ ನಾವೀಗ. ಈಗ ನೀವು ನೋಡಾಕತ್ತೀರಲ್ಲ ಇದು ಟ್ರೀ ಫಾಸಿಲ್. ಇದು 20 ಮಿಲಿಯನ್ ವರ್ಷದ ಹಳೆ ಟ್ರೀ ಫಾಸಿಲ್. ಇದು ಅಂದರೆ 2 ಕೋಟಿ ವರ್ಷದ ಹಳೆಯದಿದೆ. ಫಾಸಿಲ್ ಟ್ರೀ ನೋಡ್ಕೊಂಡು ನಾವು ಮುಂದೆ ಬ್ಯಾಂಡ್ ಸ್ಟ್ಯಾಂಡ್ನು ನೋಡ್ಕೊಂತ ಹೋದ್ವಿ. ಆಮೇಲೆ ಸ್ವಲ್ಪ ಹೊಟ್ಟೆ ಹಸ್ತಿತ್ತು, ಅಲ್ಲೇ ಸ್ನ್ಯಾಕ್ಸ್ ಇದ್ದು. ನಾವು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಅಲ್ಲೇ ಕುಂತಿದ್ವಿ. ಇಷ್ಟೆಲ್ಲ ವೆರೈಟಿ ಸ್ನ್ಯಾಕ್ಸ್ ಇದ್ದು ಅಲ್ಲೇ. ಈಗ ನಾವು ಗ್ಲಾಸ್ ಹೌಸ್ ಕಡೆ ಹೊಂಟೇವಿ. ನಾವು ಹೋದಾಗ ಗ್ಲಾಸ್ ಹೌಸ್ ಒಳಗೆ ಏನು ಇದ್ದಿದ್ದಿಲ್ಲ. ಆದರೆ ಇಂಡಿಪೆಂಡೆನ್ಸ್ ಡೇ ಟೈಮ್ ಒಳಗೆ ಅದು ಇಲ್ಲೇ ಫ್ಲವರ್ ಶೋ ಇರ್ತೈತಿ. ಗ್ಲಾಸ್ ಹೌಸ್ ನೋಡ್ಕೊಂಡು ನಾವು ಮುಂದೆ ನ್ಯಾಷನಲ್ ಜಿಯೋಗ್ರಫಿಕ್ ಮಾನ್ಯುಮೆಂಟ್ ನೋಡೋಕೆ ಹೋದ್ವಿ. ಅಂದ್ರೆ ಅಲ್ಲೊಂದು ದೊಡ್ಡ ಬಂಡೆ ಐತಿ, ಅದನ್ನು ನೋಡೋಕೆ ಹೋದ್ವಿ ನಾವು. ಅಲ್ಲಿ ಹೋಗ್ಬೇಕಾದ್ರೆ ಮರದ ಬಡ್ಡಿ ಒಳಗೆ ಬೇರೆ ಬೇರೆ ಪಕ್ಷಿಗಳ್ದ ಮತ್ತು ಪ್ರಾಣಿಗಳ್ದ ಕಲಾಕೃತಿ ಆಕಾರ ಮಾಡ್ಯಾರ ನೋಡ್ರಿ ನೀವು.
ಈಗ ನೀವು ನೋಡಾಕತ್ತಿರೋದು ನ್ಯಾಷನಲ್ ಜಿಯೋಗ್ರಫಿಕ್ ಮಾನ್ಯುಮೆಂಟ್, ಇದು 300 ಕೋಟಿ ವರ್ಷದ ಹಳೇದಿದೆ. ನಾವು ಬಂಡೆ ಹತ್ತಿ ಅಲ್ಲಿಂದ ಕೆಂಪೇಗೌಡ ಟವರ್ ಕಡೆ ಹೋದ್ವಿ. ನಾವು ಅಲ್ಲಿ ಮೇಲೆ ಬಂಡೆ ಮೇಲೆ ಹತ್ತಿ ನೋಡಿದ್ರೆ ಬೆಂಗಳೂರಿನ ವ್ಯೂ ಎಷ್ಟು ಚಲೋ ಕಾಣಿಸ್ತೈತಿ. ನಾವು ಅದನ್ನೆಲ್ಲ ನೋಡಿ ಇಲ್ಲಿ ಬರಬೇಕಾದ್ರೆ ಲೇಟ್ ಆಗಿತ್ತು, ಅದಕ್ಕೆ ನಾವು ಇಷ್ಟ ನೋಡ್ಕೊಂಡ್ವಿ ಇದು ಲೇಕ್. ಇವು ಸ್ವಲ್ಪ ಫೋಟೋಸ್ ನಾವೆಲ್ಲರೂ ಅಲ್ಲಿ ತಗೊಂಡ್ವಿ, ಮಸ್ತ್ ವ್ಯೂ ಇತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ವಾಪಸ್ ಬರೋದ್ರೊಳಗೆ ಭಾಳ ಲೇಟ್ ಆಗಿತ್ತು, ಸೊ ಡೈರೆಕ್ಟ್ಲಿ ನಾವು ಊಟಕ್ಕೆ ಹೋದ್ವಿ. ನಿಮಗೆ ಗೊತ್ತಾಯ್ತು ನಾವು ಲಾಸ್ಟ್ ವೀಡಿಯೋ ಒಳಗೆ ಹೋಟೆಲ್ ತೋರಿಸಿದ್ವಿ, ಇದು ಶಾಂಘೈ ಕೋರ್ಟ್ ಥೈ ರೆಸ್ಟೋರೆಂಟಿಗೆ ಮತ್ತು ನಮ್ಮ ಕಸಿನ್ಸಿಗೂ ಕರ್ಕೊಂಡು ಹೋಗಿದ್ವಿ. ನಾವು ಇವರಿಗೂ ಲೈಕ್ ಆತಲ್ಲಿದ್ದ ಫುಡ್, ನಾವಲ್ಲೇ ಮೋಮೋಸ್, ಫ್ರೈಡ್ ರೈಸ್ ಮತ್ತು ಚಿಲ್ಲಿ ಗಾರ್ಲಿಕ್ ಥಾಯ್ ನೂಡಲ್ಸ್ ಆರ್ಡರ್ ಮಾಡಿದ್ವಿ. ಇದಿರೋದು ವೈಟ್ ಫೀಲ್ಡ್ ಸಮೀಪ, ಸೊ ನೀವು ಒಮ್ಮೆ ಟ್ರೈ ಮಾಡಿರಿ ಈ ಸೈಡದು ಬಂದ್ರೆ. ಈ ವಿಡಿಯೋ ನಿಮಗೆ ಲೈಕ್ ಆಗೈತ್ ಅನ್ಕೊಂತೀನಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.